ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೋಡೆ, ನಿಮ್ಮ ಅಪ್ಪಂಗೆ ನಿನ್ನ ಆಟ ಆಡ್ಸಕ್ಕೂ ಟೈಮ್ ಇಲ್ವಂತೆ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ. ಏ ಹೆಚ್ಚು ಹಂಗಲ್ಲ ಅಮ್ಮ. ಒಂದ್ ನಿಮಿಷ ಮುಳ್ಳಣ್ಣ, ಒಂದ್ ನಿಮಿಷ. ಪ್ರಮೋದ್ ಬನ್ನಿಲ್ಲಿ. ನಿಮಗೆ ಸ್ಕೂಲ್ ಎಲ್ಲಿದೆ ಏನು ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಶ್ರೀನಿವಾಸ ನಗರ, ಅಲ್ಲಿ ಕಾಂತಿ ಸ್ವೀಟ್ಸ್, ಕಾಂತಿ ಸ್ವೀಟ್ಸ್ ಪಕ್ಕದಲ್ಲೇ ವಿ ಪಿ ಸ್ಕೂಲು. ನೀವೇ ಹೋಗಿ ಅಟೆಂಡ್ ಮಾಡಿ ಬನ್ನಿ. ಏ ವಿಜಿ, ನಾನು ಹೋಗಿ ಬರ್ತೀನಿ ವಿಜಿ. ಅಣ್ಣ ಬೇಡ ಅಣ್ಣ, ನಿಮ್ಮ ಮನೇಲಿರಿ. ಅದಕ್ಕೆ ಸಾರಿ. ಅಯ್ಯೋ, ನೀವು ಬಂದಿರೋದನ್ನ ನಾನು ಮರ್ತುಬಿಟ್ಟೆ, ಅದಕ್ಕೆ ಗೊತ್ತಿಲ್ಲದೆ ಅಣ್ಣಂಗೆ ಕೆಲಸ ಹೇಳ್ಬಿಟ್ಟೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಅಣ್ಣ. ನೀವು ಆರಾಮಾಗಿ ಮನೇಲಿರಿ, ಅವ್ರು ಹೋಗಿ ಬರ್ತಾರೆ. ಬಾಬಾ ಹೋಗಿ ಬರ್ತೀರ ತಾನೆ? ಸರಿ ವಿಜಿ. ವಿಜಿ ನಾನು ನಿಂತ್ಕೊಳ್ಳ. ನೀನೇನೋ ಹೋಗೋದಕ್ಕೆ ರೆಡಿ ಇದೆಯಾ? ಆದ್ರೆ ನೀನು ಹೋದ್ರೆ ಕೆಲಸ ಆಗ್ಬೇಕಲ್ವಾ? ಏ ವಿಜಿ, ಯಾಕೋ ಮಾತು ಬದಲಾಯಿಸ್ಬಿಟ್ಟೆ. ನಾನೇನು ಮಾತು ಬದಲಾಯಿಸ್ದೆ? ಇನ್ನೇನೋ, ಇವನನ್ನ ಕಳ್ಸಿದ್ರೆ ಕೆಲಸ ಆಗಲ್ಲ, ಕೆಲಸ ಕೆಡುತ್ತೆ, ಅದಕ್ಕೆ ಇವನನ್ನ ಕಳ್ಸಲ್ಲ, ಮುರುಳಿನ್ ಕಳಿಸ್ತೀನಿ ಅಂತ ಹೇಳಿದ್ದೆ ತಾನೆ. ಮತ್ತ್ಯಾಕೆ ಇವನನ್ನ ಕಳಿಸ್ತಾ ಇದೀಯಾ? ದೀಪೋ ಕರೀಲಿಲ್ವಾ? ಆದ್ರೂ ಬರ್ತೀನಿ ಇರು. ಏ ವಿಜಿ, ವಿಜಿ, ಏ ವಿಜಿ, ನೀವೇನ್ ದೊಡ್ಡ ಬುದ್ಧಿವಂತ ಅನ್ನೋ ಭ್ರಮೆನಾ? ಬೇಕಿದ್ರೆ ನೀವು ನನ್ ಜೊತೆ ಬನ್ನಿ, ಹೋಗಿಬ್ರು ನೀಟಾಗಿ ಕೆಲಸ ಮುಗಿಸ್ಕೊಂಡ್ ಬರೋಣ. ಲೇ, ನಾನ್ ಎಲ್ಲಿ ಹೋದ್ರೂ ಯಾವ ಕೆಲಸ ಆದ್ರೂ ಮುಗಿಸ್ಕೊಂಡೇ ಬರ್ತೀನಿ. ಆದ್ರೆ ನೀನ್ ನನ್ ಜೊತೆ ಇದ್ರೆ ಕೆಲಸ ಆಗ್ಬೇಕಲ್ವಾ? ನೋ ದಿನ್ಕರ, ಪಕ್ಕದಲ್ಲಿ ಸ್ಮಶಾನ ಇದೆ, ನೀನ್ ಅಲ್ಲೋಗಿ ಸೆಟ್ಲ್ ಆಗ್ಬಿಡು. ಲೇ, ಮೊದ್ಲು ನೀನ್ ಹೋಗಿ ಸೆಟ್ಲ್ ಆಗೋ, ಆಮೇಲೆ ನಾನು ಅಲ್ಲಿಗೆ ಬರ್ಬೇಕೋ ಬೇಡೋ ಅಂತ ಯೋಚನೆ ಮಾಡ್ತೀನಿ. ಏ ಹೋಗಲೈ. ಈಗೇನು, ನೀವು ಬರ್ತೀರಾ ಇಲ್ವೋ? ಇಲ್ಲಪ್ಪ, ಈಗ ಮದ್ವೆ ಗಡಿಬಿಡಿಲಿ ನಾನು ಕ್ರಾಸ್ ವರ್ಡ್ ನ ಫಿಲ್ ಅಪ್ ಮಾಡಕ್ಕೆ ಆಗಿಲ್ಲ. ನಾನು ಕ್ರಾಸ್ ವರ್ಡ್ ಫಿಲ್ ಅಪ್ ಮಾಡ್ತೀನಿ. ನೀವು ಬರ್ತೀರಾ ಇಲ್ವೋ? ನೋ ಅಮಾವಾಸ್ಯ, ಸಾವು ತಿಂಡಿ ರೆಡಿ ಮಾಡ್ಬೇಕು, ಮರ್ತೆ ಹೋಗಿದೆ. ಛೀ, ಏನೋ ವಿಜಯ್ ಒಂದ್ ಕೆಲಸ ಕೊಟ್ಟು ಜೀವನ ಉದ್ಧಾರ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕೂ ಕಲ್ಲಾಕ್ಬೇಕಾ? ಮುಚ್ಕೊಂಡದೇನ್ ಕ್ರಾಸ್ ವರ್ಡ್ ಫಿಲ್ ಮಾಡ್ರಿ. ಮುಚ್ಕೊಂಡು ಹೋಗಲೇ, ನೆಮ್ಮದಿಯಾಗಿ ಕ್ರಾಸ್ ವರ್ಡ್ ಫಿಲ್ ಅಪ್ ಮಾಡಕ್ಕೂ ಬಿಡಲ್ಲ. ನಿನ್ನ ಮುರಳಿ ಅವ್ರೆ, ನಾನು ಹೋಗ್ಬರ್ತೀನಿ. ಹುಷಾರು. ಏನ್ ಮಾವ, ಈ ಮನೇಲಿ ಎಲ್ಲ ಕೆಲಸನೂ ನೀನೇ ಮಾಡ್ಬೇಕಾ? ಏನಂತ ಪ್ರಶ್ನೆ ಕೇಳ್ತಿದ್ಯಾ ನೀನು? ಅದು ಬಿಸ್ನೆಸ್ ಕೆಲಸ ಎಲ್ಲ ನೀನೇ ನೋಡ್ಕೋಬೇಕಂತ ಕೇಳ್ದೆ ಅಷ್ಟೇ. ನಂದು ಅಂತ ಏನೇನ್ ಕೆಲಸ ಇದೆಯೋ ಅದನ್ನೆಲ್ಲ ನಾನೇ ಮಾಡಿ ಮುಗಿಸ್ಬೇಕಲ್ವಾ? ಆದ್ರೂ ಈ ಮನೇಲಿ ಎಷ್ಟ್ ಜನ ಇದಾರೆ, ಎಲ್ಲದಕ್ಕೂ ನೀನೇ ಹೋಗ್ಬೇಕಾ? ಏಯ್, ಅದೆಲ್ಲ ನಿನ್ಗೆ ಯಾಕೆ? ಹೋಗಲಿ, ಅಲ್ಲಿ ದೀಪ ಅಡುಗೆ ಮಾಡ್ತಾಳೆ, ಅವಳು ಸಹಾಯ ಮಾಡೋಗು. ಕೊಡಿಲ್ ಮಗನ ಬಾಳಕೊಂಡು ಏನ್ ಕೇಳಿದ್ರು ಕೋಪ ಮಾತ್ರ ಬರುತ್ತೆ ನಿಂಗೆ. ಇಲ್ಲ ನೋಡ್ದ, ನಿಮ್ಮಅಮ್ಮ ಕೋಪ ಮಾಡ್ಕೊಂಡ್ರು ಎಷ್ಟು ಮುದ್ದ ಕಾಣಿಸ್ತಾಳೆ. ಮಾ, ಭುವಿ, ಸ್ನೇಹ ಬೇಗ ಬೇಗ ಬನ್ನಿ, ಅವ್ರು ಬಂದ್ರು. ಬೇಗ ಬಂದ್ರಮ್ಮ. ಬನ್ನಿ 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 ಬಾಮ್ಮ, ಬಲಗಾಲಲ್ಲಿ ಸೇರುವುದು, ಒಳಗಡೆ ಬಾಮ್ಮ. ಸದನಿ ಕಮ ಪದ ಮರೆ ಸಾ ಸಾ
ಆ ಕಳಶ ಎಲ್ಲ ತೆಗೆದಲ್ಲಿಡ್ಸು. ಸ್ನೇಹ, ದೇವ್ರ ಮನೆಗೆ ಕರ್ಕೊಂಡು ಹೋಗಿ ರೇವತಿ ಕೈಲಿ ದೀಪ ಹಚ್ಚು. ನಡಿ ರೇವತಿ, ದೀಪ ಹಚ್ಚು. ನಡಿಯಮ್ಮ, ನಡಿಯೋ ನೀನು. ಬೀಗ್ರೆ ನಿಂತೆ ಇದ್ದೀರಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲಮ್ಮ. ಕೃಷ್ಣ, ಅತ್ತೆ ಮಾವನ ಆಶೀರ್ವಾದ ತಗೋ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಿ. ನೂರ್ ಕಾಲ ಚೆನ್ನಾಗಿರಿ. ದೇವತಿ, ದೇವರ್ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಎದ್ದಳಮ್ಮ. ನಮ್ಮಜ್ಜಿಗೆ ದೀರ್ಘಾಯುಷ್ಮಾನ್ ಭವ. ನೂರ್ ಕಾಲ ಆರೋಗ್ಯವಾಗಿ ಚೆನ್ನಾಗಿರಪ್ಪ. ರೈರೇ, ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ನೆನಪಿದೆಯಾ? ಯಾವುದು? ಈ ಹುಡುಗಿ ನಮ್ಮ ಕೃಷ್ಣನ್ಗೆ ಹೇಳಿ ಮಾಡಿಸ್ದಾಗಿದೆ ಅಂತ ಹೇಳಿದ್ದೆ. ನೋಡಿದ್ರ, ನನ್ನ ಮಾತು ನಿಜ ಆಗೋಯ್ತು. ಹಿರಿಯೋರ್ ಮತ್ತೆ ಫಲಿಸುತ್ತೆ ಅನ್ನೋದು ಮತ್ತೆ ಪ್ರೂವ್ ಆಗೋಯ್ತು ನೋಡಮ್ಮ. ಏನೋ ಮುದ್ಕಿ ಹೇಳದಾಗ್ಬಿಟ್ಟಿದೆ, ಇನ್ನೊಳ್ ನೆಲದ ಮೇಲೆ ಏನಿಲ್ಲಲ್ಲ ಅನ್ಸುತ್ತೆ. ಏಯ್, ಯಾವತ್ತು ನನ್ನ ಮನಸ್ಸಿನ ಮಾತು ಸುಳ್ಳಾಗಿಲ್ಲ. ನೀನ್ ಅದನ್ನ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಒಳ್ಳೇದಾಗತ್ತೆ. ಅಮ್ಮ, ರೇವತಿ ನಮ್ಗೊಬ್ಬಳೆ ಮಗಳು, ತುಂಬಾ ಸಲಿಗೆಯಿಂದ ಬೆಳೆಸ್ಬಿಟ್ಟಿದೀವಿ, ತುಂಬಾ ಅನುಕೂಲದಿಂದ ಬೆಳೆದಿದ್ದಾಳೆ. ಹಿಂದೆ ಮುಂದೆ ನೋಡದೆ ಹೇಗಾದ್ರು ನಡ್ಕೊಂಡ್ರೆ ತಾವು ದೊಡ್ಡ ಮನಸ್ಸು ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪದಿಂದಲೇ ಅವಳು ಅರ್ಥ ಮಾಡ್ಕೊಂಡು ಹೋಗ್ತಾಳೆ. ಅಯ್ಯೋ, ಇದನ್ನೆಲ್ಲ ನೀವು ನನ್ಗೆ ಹೇಳ್ಬೇಕಾರೆ. ಇಷ್ಟು ದಿನ ತವ್ರ ಮನೇಲೆ ಅನುಕೂಲವಾಗಿದ್ದ ಹುಡುಗಿ ಈಗ ದಿಢೀರಂತ ಗಂಡನ ಮನೆಗೆ ಹೊಂದ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೂ ಅರ್ಥ ಆಗತ್ತೆ. ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಬರೋ ಹುಡುಗಿ ಮನಸ್ಸು ಕನ್ನಡಿ ಇದ್ದ ಹಾಗೆ, ಅದನ್ನ ಒಡಿದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವೇನು ಯೋಚನೆ ಮಾಡಬೇಡಿ. ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬಂದಿರೋದು ಅವಳ ಅದೃಷ್ಟ. ಯಾವುದೋ ಜನ್ಮದ ಪುಣ್ಯದಿಂದ ಈಗ ಅವಳಿಗೆ ಅದೃಷ್ಟ ಒಲಿದು ಬಂದಿದೆ ಅನ್ಸುತ್ತೆ. ಭುವಿ, ಏನೇ ನಿಮ್ಮತ್ತೆ ಈ ತರ ಮಾತಾಡ್ತಾ ಇದ್ದಾಳೆ? ನನ್ ಕಿವಿನ ನಾನೇ ನಂಬಕ್ ಆಗ್ತಾ ಇಲ್ಲ. ಅಜ್ಜಿ ಸುಮ್ನೆ ಇರಿ. ಏ, ನೀನ್ ಸುಮ್ನಿರೆ ಅಲ್ಲ. ಏನೋ ಒಂದು ಹೊಸದಾಗಿ ದೊಡ್ಡ ಸಂಬಂಧ ಸಿಕ್ಬಿಡ್ತು ಅಂತ ಹಾಕದ್ಲಲ್ಲ ಒಂದ್ ಪಲ್ಟಿ. ಅಬ್ಬಾಬಾಬಾ, ಏನೇ ಹೀಗ್ ಮಾತಾಡ್ತಾಳೆ? ಅಜ್ಜಿ ಸುಮ್ನೆ ಇರಿ, ಮನುಷ್ಯರೇ ಹಾಗೆ. ಈ ಟೈಮಲ್ಲಿ ಸಂತೋಷ್ ಇಲ್ವಲ್ಲ, ಅವನಿದ್ದಿದ್ರೆ ನಾನ್ ನಿಮ್ಮ ಅತ್ತೆಗೆ ಮುಖಕ್ಕೆ ಹೊಡಿಯೋ ಹಾಗೆ ಒಂದ್ ನಾಲ್ಕು ಪ್ರಶ್ನೆ ಒಗದೇ ಬಿಡ್ತಿದ್ದೆ. ಅಜ್ಜಿ ಸ್ವಲ್ಪ ಸುಮ್ನೆ ಇರ್ತೀರಾ? ಏನಜ್ಜಿ, ಇಬ್ರು ಬಾರಿ ಗುಸ್ಗುಸು ಅಂತ ಮಾತಾಡ್ತಿದ್ದೀರಾ? ಏನಪ್ಪ, ನಾವ್ ಹೆಂಗಸರು ಸಾವಿರ ಮಾತಾಡ್ಕೊಳ್ತೀವಿ,